ಹೇಳಿ ಸರ್ ಸರ್ ಸಿಗಿ ಇದೇ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಿರೋಂಥ ಕಾಳಿದಾಸ ಕನ್ನಡ ನೆಕ್ಸ್ಟ್. ಸೊ ಈ ಚಿತ್ರದ ಟೀಸರು ಇವತ್ತನೇ ನೋಡಿದೆ, ಅದ್ಭುತವಾಗಿದೆ. ಇದು ನಮ್ಮ ಕವಿಗಳದ್ದು ಎರಡನೇ ಪ್ರಯತ್ನ. ಇದಕ್ಕೆ ರೈಟ್ ಚಾಯ್ಸ್ ಆ್ಯಕ್ಚುಲಿ ನಮ್ಮ ಜಗೇಶ್ ಅವರು, ಯಾಕಂದರೆ ಅವರು ನವರಸ ನಾಯಕ ಜಗೇಶ್ ಅಂತ ಹೇಳ್ತಾರೆ, ಬಟ್ ಇದರಲ್ಲೆಲ್ಲ ರಸನೂ ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಹ್ಯಾಪ್ ಆದಂಥ ಸಿನಿಮಾ ಅವರಿಗೆ, ಪ್ಲಸ್ ಕನ್ನಡದ ಬಗ್ಗೆ ಅಭಿಮಾನ. ಈ ಸಿನಿಮಾದಿಂದ ಆ್ಯಕ್ಚುಲಿ ನನಗೊಂದು ಅನಿಸಿದೆ ಏನಂತಂದರೆ, ದಯವಿಟ್ಟು ನಮ್ಮ ತಾಯಿನ ತುಂಬ ಹೆಮ್ಮೆಯಿಂದ ನಮ್ಮ ತಾಯಿ ಅಂತ ಹೇಳ್ಕೊಳ್ಳಿ. ಇನ್ನೊಬ್ಬರ ತಾಯಿನ ನಾವು ಆ್ಯಕ್ಚುಲಿ ತುಂಬ ಗೌರವಿಸ್ತೀವಿ, ಬಟ್ ಅದೇ ಬೇರೆಯವರಿಗೆ ಬಂದಾಗ ನಮ್ಮ ತಾಯಿನ ಅವ್ರ ತಾಯಿ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಹಾಗೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ಇದು ನಾವು ಹೇಳಬೇಕಾಗಿಲ್ಲ, ಎಲ್ಲ ನಮ್ಮ ಕಲಿಗಿದ್ರು ಒಂದು ಕರ್ತವ್ಯ. ಸೊ ಆ ಥರ ಒಂದು ಅರ್ಥಪೂರ್ಣವಾದಂಥ ಟೀಸರು. ಸೊ ದಯವಿಟ್ಟು ಈ ಸಿನಿಮಾ ಧರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಇಲ್ಲ ಚೆನ್ನಾಗಿದೆ. ಈ ಒಂದು ಚಿತ್ರ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೆ ಬೇರೆ, ಒಂದು ಮರ್ಡರ್ ಮಿಸ್ಟ್ರಿ ಮಾಡೋಣ ಅಂತೇಳಿ. ಕವಿರಾಜು ಆ ಕಥೆನ ನನ್ನ ತಲೆ ಮೇಲೆ ಹುಳ ಬಿಟ್ಬಿಟ್ಟು, ನನಗೆ ಒಂದು ಡಿಫ್ರೆಂಟ್ ಮಾಡಬೇಕು. ಅವಾಗ ಎ ಟಿ ಎಮ್ ಎಲ್ಲ ಮಾಡಿದ್ದೆ, ಆ ಒಂದು ಸ್ವಿಂಗಲ್ ಇತ್ತು ಮೈಂಡ್. ಅದಾದಮೇಲೆ ನಂದು ಯಾವುದೋ ಪರ್ಸ್ನಲ್ ಚುನಾವಣೆ ವಿಚಾರಕ್ಕೆ ನಾನು ಆ ಕಡೆ ಹೋದಾಗ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಇವರು ಭಾಳ ದೊಡ್ಡ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ರೆಸ್ ಕೇಳ್ದಂಗೆ ಹೋಗಿದ್ರು. ಆಮೇಲೆ ನಾನು ಅನ್ಕೊತಾ ಇದ್ದೆ ಇವನೇನಾದ್ರು ಬಂದು ಪುಸ್ತಕ ವಾಪಸ್ ಕೊಡು ಅಂತ ಅಂದ್ಬಿಟ್ರೆ ಭಾಳ ದೊಡ್ಡದೇ ಅಮೌಂಟ್ ಹೆಂಗೆ ಇದು ಏನೋ ಅಂತ ನಮ್ಮ ಮನಸ್ಸಿನಲ್ಲಿ ತರ್ಕ ನಡೀತಾ ಇತ್ತು. ಯಾಕೆಂದ್ರೆ ಸುಮಾರು ಏನೇಳ್ತೀನಿ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಮೇ ತಿಂಗಳಲ್ಲಿ ಅವ್ರಿಗಾಗುವಂಥ ಬವಣೆ ಬದುಕು ಮತ್ತು ಆ ಟೆನ್ಷನ್ಸ್ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಭಾಳ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕಥೆನ ಮಾಡಿಕೊಂಡಿದ್ದಾರೆ. ಸೀರಿಯಸ್ ಆಗಿ ಹೇಳಿದ್ರೆ ಜನಕ್ಕೆ ಅದು ಡೈಜೆಸ್ಟ್ ಆಗೋಲ್ಲ ಅಂತ ಹೇಳಿ ನನ್ನನ್ನು ಇಟ್ಕೊಂಡು ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿ ಹೇಳಿ ಲಾಸ್ಟ್ 10 ನಿಮಿಷ ಭಾಳ ಒಂದು ಸೀರಿಯಸ್ಸು ಆಗಿ ಟರ್ನ್ ಆಗುತ್ತೆ ಕತೆ. ಯಾರೇ ಒಬ್ಬ ಪ್ರೇಕ್ಷಕ ಈ ಚಿತ್ರವನ್ನು ನೋಡಿದ್ರೆ ಭಾಳ ಸಂತೋಷವಾಗಿ, ಹೌದು ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಕತೆ, ಪ್ರತಿಯೊಬ್ಬರ ಭಾವನೆ ಅನ್ನೋದು ಈ ಚಿತ್ರದಲ್ಲಿ ಕಾಣಿಸುತ್ತೆ. ಇವತ್ತು ಎಲ್ಲರಿಗೂ ಒಂದು ಏನು ಬಂದಿದೆ ಅಂದರೆ, ಕನ್ನಡ ಅಂದಿದ ತಕ್ಷಣ ಎಲ್ಲವನ್ನ ಬಿಟ್ಬಿಟ್ಟು ಕನ್ನಡನೇ ಓದಬೇಕು ಅನ್ನೋ ಒಂದು ಚಿಂತನೆಯ ಒಂದು ವರ್ಗ ಇದೆ. ಹಂಗಲ್ಲ, ಕನ್ನಡ ಪ್ರಧಾನವಾಗಿರಲಿ. ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದರೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಲಿಯೋದ್ರಲ್ಲಿ ತಪ್ಪಿಲ್ಲ. ಈಗ ಉದಾಹರಣೆಗೆ ನನ್ನ ಒಬ್ಬ ಆತ್ಮೀಯ ಕುಣಿಗಲಿಂದ ಕಣ್ಣಿಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಐ ಎ ಎಸ್ ಮಾಡಿದ್ದಾನೆ, ಇಂಡಿಯಾದಲ್ಲಿ ಇಬ್ಬರು ಮಾಡಿದ್ದಾರೆ, ಅದರಲ್ಲಿ ಆತನೂ ಒಬ್ಬ ಮಾಡಿದ್ದಾನೆ. ಅವನು ಓದಿ ಫುಲ್ ಕನ್ನಡ ಮೀಡಿಯಂ. ಆತ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೋದಾಗ ಆತನಿಗೆ ತುಂಬ ಕಷ್ಟ ಆಯಿತು. ಆಗ ಆತ ಲರ್ನ್ ಇಂಗ್ಲೀಷ್ ಸ್ಕೂಲ್ಗೆ ಹೋಗಿ ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಂಡು 1 ಇಯರ್ ಮಿಸ್ ಮಾಡಿ ನೆಕ್ಸ್ಟ್ ಇಯರ್ ಕಲ್ತ್ಕೊಂಡು ಹೋದ. ಅದಕ್ಕೆ ಅವನು ಕೊಟ್ಟಂಥ ಉದಾಹರಣೆ ಏನು ಅಂದರೆ, ನಮ್ಮ ಮಾತೃಭಾಷೆ ಏನಿದೆ ಅದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ ವಿನಃ ರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಸಂಪರ್ಕ ಭಾಷೆ ಇಂಗ್ಲೀಷ್ ಕಲೀಲೇಬೇಕಾಗ್ತದೆ, ಅದರಲ್ಲಿ ತಪ್ಪಿಲ್ಲ. ಎಲ್ಲವೂ ಕನ್ನಡಮಯವಾಗಿರಲಿ, ಆರಾಧನೆ ಪ್ರೀತಿ ವಿಶ್ವಾಸ ಇದೇ ಈ ಚಿತ್ರದ ಒಂದು ಸಂದೇಶ. ಲರ್ನ್ ಕನ್ನಡ, ಕನ್ನಡ ಕಲ್ತ್ಕೊಳ್ಳಿ. ಇವಾಗ ನನಗೊಂದು ತುಂಬ ದೊಡ್ಡ ಹೆಮ್ಮೆ ಇದೆ. ನನಗೆ ಈ ಯಾವುದೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾದ್ರೆ ಅಕ್ಷರಗಳು ತಪ್ಪಾಗ್ಬೋದು, ಯಾಕಂದರೆ ಅದು ನನ್ನ ಕೈನಲ್ಲಿಲ್ಲ, ಬರವಣಿಗೆ ಅಲ್ಲ, ಅದು ಆ್ಯಪ್ಸಲ್ಲಿ ಬರುವಂಥದ್ದು. ಒಂದೊಂದು 10 ಅಕ್ಷರ ಏನೆಲ್ಲ ಹೊರಟೋಗ ನಮ್ಗೆ ಯಾವುದೋ ಅರ್ಜೆಂಟ್ ಇರ್ತೀನಿ, ನನಗೆ ಅದೊಂದು ಚಿಕ್ಕ ಬ್ಲಾಗಿಂಗಲ್ಲಿ ಬರೆಯೋದು ಒಂದು ಇಷ್ಟ, ಏನೋ ಒಂದು ಬರೀತೀನಿ ಫಾಸ್ಟ್ ಔಟ್ ಹೋಗ್ತೀನಿ. ಆಮೇಲೆ ನೋಡಿದಾಗ ಒಂದು ಕೆಲವು 10 ಅಕ್ಷರಗಳು ತಪ್ಪಾಗಿರುತ್ತೆ, ಅದನ್ನು ರೀರೈಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಎಡಿಟ್ ಆಪ್ಷನ್ ಇರಲ್ಲ, ಅವಾಗ ನಂಗೆ ಸಂಕಟವಾಗುತ್ತೆ, ಅಯ್ಯೋ ಹೊರಟೋಗುತ್ತಲ್ಲ. ಆಗ ಕೆಲವು ಕಮೆಂಟ್ಸ್ಗಳನ್ನ ನೋಡ್ಬಿಡ್ತೀನಿ ನಾನು, ಏನ್ರೀ ಕನ್ನಡ ಹಿಂಗೆಲ್ಲ ಆಗ್ತೀರಾ, ಏನು ಕನ್ನಡ ಬರೋಲ್ಲ ನಿಮಗೆ ಅಂತಾರೆ. ಅವ್ರು ನೋಡಿದ್ರೆ ಒಂದು ಕನ್ನಡದ ಫ್ಲ್ಯಾಗ್ ಹಾಕ್ಕೊಂಡಿರ್ತಾರೆ, ಇಂಗ್ಲೀಷಲ್ಲಿ ಬೈತಾರೆ. ನಾನು ಇಂಥವ್ರನ್ನೂ ನೋಡ್ತೀನಿ, ನಕ್ಕೊಂತೀನಿ, ಬೇಜಾರೇ ಮಾಡ್ಕೊಳೋದ ನಾನು, ನನಗೆ ಕೋಪನೇ ಬರೋದಿಲ್ಲ. ಹಾಗೆ ಅದು ಕನ್ನಡ ಎಂಬತಕ್ಕದ್ದು ಒಂದು ಶೋ ಆಫ್ಗಲ್ಲ, ಅದು ನಿಮ್ಮ ದೈನಂದಿನ ಬದುಕಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅದನ್ನು. ಯಾಕಂದರೆ ನಾವೆಲ್ಲ ಮೊದಲನೇ ಭಾಷೆ ಕಲ್ತಿದ್ದೆ ತಾಯಿಯಿಂದ, ನಮ್ಮ ತಾಯಿ ಕನ್ನಡದವರು, ಹಾಗಾಗಿ ಕನ್ನಡ ಕಲೀರಿ, ಕನ್ನಡದ ಬಗ್ಗೆ ಹೇಳಬೇಕು. ನನಗೆ ಐ ಥ್ಯಾಂಕ್ ನಮ್ಮ ಡೈರೆಕ್ಟ್ರಿಗೆ, ಯಾಕಂದರೆ ನನಗೆ ಒಂದು ಮೇಷ್ಟ್ರು ಪಾತ್ರ ಕೊಟ್ಟಿದ್ದಾರೆ, ನಾನು ಮೇಷ್ಟ್ರು ಪಾತ್ರ ಮಾಡಿರಲಿಲ್ಲ ಇದು, ಈಗ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೂಡ ನೀಟಾಗಿ
ಆ್ಯಕ್ಟ್ ಮಾಡಿದ್ದೀನಿ ಈ ಚಿತ್ರದಲ್ಲಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಕನ್ನಡಿಗರಿಗೂ ನನ್ನ ವಿನಂತಿ. ಇದು ಒಂದು ಭಾಷೆಯ ಬಗ್ಗೆ ಪ್ರೀತಿಯಿಂದ ಮಾಡಿದಂಥ ಚಿತ್ರ, ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಆಶೀರ್ವಾದ ಮಾಡಿ ಅನ್ನೋದು ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಂದ ಮೇಲೆ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಏನು ಸಿಗುತ್ತೆ ಅಂತ ಏನು ತಗೊಂಡು? ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕೆ ಅಂದರೆ ನಾನು ನನ್ನ ಗ್ರಾಮಕ್ಕೆ ಹೋಗಿದ್ದೆ. ನನ್ನ ಆರಂಭದ ದಿನಗಳಲ್ಲಿ ನರ್ಸರಿ ಪಿರಿಯಡ್ ಅಂತ ಏನು ಹೇಳ್ತಾರೆ, ನಾವೆಲ್ಲ ಅಲ್ಲೇ ಓದಿದಂಥ ಶಾಲೆ ಈಗಲೂ ಇದೆ. ಆ ಮಾಸ್ಟ್ರು ಬಂದು ನನಗೆ ಒಂದು ವಿನಂತಿ ಮಾಡಿದ್ರು, ಅಣ್ಣ ಈ ಊರಲ್ಲಿ ದೇವಸ್ಥಾನ ಕಟ್ಟಿಸ್ತೀಯಾ, ಎಷ್ಟು ಜನ ಕೆಲಸ ಮಾಡಿಕೊಡ್ತೀಯಾ, ಇನ್ನೊಂದು ಕೆಲಸ ನಿನ್ನಿಂದ ಆಗಬೇಕು. ಏನಪ್ಪ ಅಂದರೆ ಬರೀ 5 ಮಕ್ಕಳಿದ್ದಾರೆ, ಅದಕ್ಕೆ 2 ಟೀಚರು ಯಾಕೆ ಅಂತೇಳಿ ಒಬ್ಬರನ್ನ ಕಿತ್ತಾಕಿದ್ದಾರೆ, ಬಹುತೇಕ ನೆಕ್ಸ್ಟ್ ಇಯರು ನಮ್ಮನ್ನು ಕಿತ್ತಾಕ್ಬಿಡ್ತಾರೆ, ಸ್ವಲ್ಪ ಸಹಾಯ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗೆ ಬರೋಕ್ಕೆ ಹೇಳಿ ಅಂತ. ಎಂಥ ದೌರ್ಭಾಗ್ಯ. ಹಳ್ಳಿಗಳಲ್ಲೂ ಕೂಡ ಇವತ್ತು ಎಲ್ಲರಿಗೂ ಒಂದು ಕಾನ್ವೆಂಟ್ ವ್ಯಾಮೋಹ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಮಾತಾಡಿದ ತಕ್ಷಣ ಈ ಕೆಲವು ಚುಚ್ಚುಮಾತುಗಳು, ಹಾಗಾದ್ರೆ ನಿಮ್ಮ ಮಕ್ಕಳನ್ನೇನು ಕನ್ನಡದಲ್ಲಿ ಓದಿಸ್ರಿ, ಇಂಗ್ಲೀಷ್ ಮೀಡಿಯಂ ಯಾಕೆ ಓದಿಸ್ರಿ ಅಂತ ಕೇಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಅದೆಲ್ಲ ಮಾತಾಡೋಕ್ಕೆ ಗೊತ್ತಾಗೋದಿಲ್ಲ, ಹೊರಟಾಗುತ್ತೆ. ನಾವು ಯಾವುದೇ ಇಂಗ್ಲೀಷ್ ಮೀಡಿಯಂ ಓದ್ರೂ ನಮ್ಮ ಮಾತೃಭಾಷೆ ಬಗ್ಗೆ ಭಾಳ ಬಲಿಷ್ಠವಾದ ನಾಲೆಜ್ನ ನಾವು ನಮ್ಮ ಪರಿಸರ ನಮ್ಮ ಮಕ್ಕಳು ಕೊಟ್ಟಿಲ್ಲ. ನಿಮ್ಮೆಷ್ಟೇ ಕೊಟ್ಟರು ಕೂಡ ಇವನ್ ನಾನು ಭಾಳ ಹೆಮ್ಮೆ ಇದೆ. ನನ್ನ ಮಕ್ಕಳಿಗೆ ಇಂಗ್ಲೀಷಲ್ಲೆಲ್ಲ ಕನ್ನಡ ಡೈಲಾಗೆಲ್ಲ ಬರೆದು ಕಲಿಸುವಂಥ ಅಣೆಮರ ನನಗಿಲ್ಲ, ಅವ್ರು ಕನ್ನಡ ಕೊಟ್ಟರೆ ಓದ್ತಾರೆ. ಅಷ್ಟು ನಾನು ಮಾಡಿಸ್ತೀನಿ. ನನ್ನ ಹೆಂಡತಿ ಅವಳು ಬೇರೆ ಭಾಷೆಯವಳು, ಆದರೆ ಇವತ್ತು ಎಲ್ಲ ಕನ್ನಡಿಗರು ಮೆಚ್ಚುವಂತೆ ಕನ್ನಡ ಬರೀತಾಳೆ, ಕನ್ನಡ ಮಾತಾಡ್ತಾಳೆ, ಅವರ್ಗಟ್ಟಲೆ ಕನ್ನಡ ಮಾತಾಡ್ತಾಳೆ. ಇದು ನಾನು ನನ್ನ ಮನೆಯಲ್ಲಿ ಪರಿವರ್ತನೆ ಮಾಡಿದಂಥದ್ದು. ನನ್ನ ಸೊಸೆ ಅವಳು ವಿದೇಶಿಯಳು, ಇವತ್ತು ಎಷ್ಟು ಅದ್ಬಿಟ್ಟುವಾಗ ಏನು ಮಾವ ಚೆನ್ನಾಗಿದ್ದೀರಾ ಅಂತ ಬರ್ತಾಳೆ, ಎಂಟ್ರಿ ಕೊಡ್ತಾಳೆ, ಖುಷಿಯಾಗುತ್ತೆ. ನಾವಿರೋ ಪರಿಸರದಲ್ಲಿ 3, 5, 8 ಜನಕ್ಕೆ ನಾವು ಕನ್ನಡ ಕಲಿಸಿದ್ರೆ ಸಾಕು, ಇಡೀ ರಾಜ್ಯಕ್ಕೆ ಕಲಿಸುವಂಥದ್ದು ಯೋಗ್ಯತೆ ಇರೋದು ಒಂದು ಪತ್ರಿಕಾ ಮಾಧ್ಯಮಕ್ಕೆ, ಒಂದು ಶಾಲೆಗಳಿಗೆ, ಬಿಟ್ಟರೆ ಸೆಲ್ಯುಲೈಟ್ಗೆ. ಇದರಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಕನ್ನಡದ ಉಳಿಬೇಕಾಗಿ ಮಾಡಬೇಕು ಅಂತ. ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಹೋದ ಅಂತಂದರೆ ಪರ ವಿರೋಧಗಳು, ಬೇಕು ಬೇಡಗಳು ಇವೆಲ್ಲವೂ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲರಿಗೂ ಉತ್ತರ ಕೊಡುವ ಬದಲು ಇಷ್ಟಪಟ್ಟವರಿಗಾಗಿ, ಕನ್ನಡದ ಪ್ರೇಮಿಗಳಿಗಾಗಿ ಈ ಚಿತ್ರ ಸಮರ್ಪಣೆ. ಟೈಟಲ್ ಹೇಳಿದಾಗೆ ಕಾಳಿದಾಸ ಕನ್ನಡ ಮೇಷ್ಟು, ನಾನು ಕಾಳಿ ಸರ್ ದಾಸ, ಸೊ ಕಾಳಿದಾಸ ಕನ್ನಡ ಮೇಷ್ಟು. ಅಫ್ಕೋರ್ಸ್ ಇಟ್ ಇಟ್ಸ್ ಅ ಟೈಟಲ್ ರೋಲ್ ಜಗದೀಶ್ ಸರ್ದು. ನಾನು ಅವರು ಒಂದು ಆಪೋಸಿಟಲ್ಲಿ ಬರ್ತೀನಿ, ಅವರು ಕನ್ನಡ ಮೇಷ್ಟು ಆದರೆ ನಾನು ಇಂಗ್ಲೀಷ್ ಪರವಾಗಿರ್ತೀನಿ ಇಡೀ ಸಿನಿಮಾಲ್ಲಿ. ಸೊ ಪ್ರತಿಯೊಂದು ಮನೆಯಲ್ಲೂ ಒಂದು ಡಿಬೇಟ್ ನಡೀತಾನೆ ಇರುತ್ತೆ, ಇಲ್ಲ ಇಂಗ್ಲೀಷ್ ಸ್ಕೂಲ್ ಹಾಕಬೇಕು, ಅವ್ನು ಇಂಗ್ಲೀಷ್ ಕಲಿಬೇಕು, ಒಂದೊಳ್ಳೆ ಜಾಬ್ ಸೇರ್ಕೊಳ್ಬೇಕು ಅಂತ. ಸೊ ಅದು ಪ್ರತಿಯೊಂದು ಮನೆಯ ಕಥೆ. ಇಂಗ್ಲೀಷ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕನ್ನಡ ನಮ್ಮ ಭಾಷೆ ಯಾಕೆ ಇಂಪಾರ್ಟೆಂಟು. ಅಥವಾ ಇಂಗ್ಲೀಷ್ ಅಂತ ಹೇಳಿದಾಗ ನಾಲೆಜ್ ಅಲ್ಲ, ಇಂಗ್ಲೀಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಅಂತ. ಐ ಥಿಂಕ್ ನಾನು ಮುಹೂರ್ತಕ್ಕೆ ಬಂದಾಗ ನಾನು ಇದೆಲ್ಲ ಸೇಮ್ ಹೇಳಿದ್ದೆ ನಾನು. ಸೊ ಈ ಸಿನಿಮಾಲಿ ನನ್ನ ಪಾತ್ರ ಒಂದು ಇಂಗ್ಲೀಷ್ ಪರವಾಗಿರುವಂಥ ಹೆಂಡತಿ, ಅವ್ರು ಕನ್ನಡ ಮೇಷ್ಟ್ರು ಆದರೂ ಕೂಡ. ಸೊ ಒಂದು ಮಗುನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು, ಅವ್ರು ಕನ್ನಡ ಪರವಾಗಿದ್ರೆ ನಾನು ಇಲ್ಲ ಇಂಗ್ಲೀಷೇ ಕಲಿಸ್ಬೇಕು ಹಾಗೆ ಹೇಳಿದಾಗೆ ನಾನು ಪ್ರತಿಯೊಂದು ಮನೆಯ ಕಥೆ ಸೇಮ್. ಏನು ಇಂಪ್ರೆಸ್ ಆಯಿತು ಈ ಕತೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ? ಯಾಕಂದ್ರೆ ಸಾಕಷ್ಟು ಚೂಸಿ ಆಗಿದ್ದೀರ ನೀವು. ಈ ಪಾತ್ರ ಏನು ಕಾಡ್ತೀರಿ ಮಾಡಬೇಕು ಅಂತ? ಫಸ್ಟ್ ನನಗೆ ಕವಿರಾಜ್ ಸರ್ ಕತೆ ಹೇಳಿದಾಗ, ಸರ್ ಕಥೆ ತುಂಬ ಚೆನ್ನಾಗಿದೆ ಬಟ್ ನಾನು ಮಾಡ್ತೀನೋ ಇಲ್ವಂತ ಡೌಟ್ ಅಂತ ಹೇಳಿದ್ದೆ. ಯಾಕೆ ಅಂದರೆ ಒಂದು ಟರ್ನಿಂಗ್ ಬರುತ್ತೆ ಸಿನಿಮಾಲ್ಲಿ, ಆ ಟರ್ನಿಂಗ್ ನನಗೆ ಒಂದು ಕುಡಿತಾ ಇತ್ತು, ಇಲ್ಲ ಬೇಡ ನಾನು ಮಾಡೋ ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಇವಾಗ ಹೇಳಿದ್ರೆ ಕಥೆನೇ ಗೊತ್ತಾಗುತ್ತೆ, ಸೊ ಹೇಳೋದು ಬೇಡ ಅನಿಸುತ್ತೆ. ಬಟ್ ಆ ಟರ್ನಿಂಗ್ ನಾನು ಸರ್ಗೆ ಹೇಳಿದೆ, ಸರ್ ಇದು ನನ್ನ ಪ್ರಾಬ್ಲಮ್ಮು, ನನಗೇನೋ ಒಂದು ಡೌಟ್ ಆಗ್ತಾ ಇದೆ, ಮಾಡಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಅಂದರೆ ಓಕೆ ಯೋಚನೆ, ನೀವು ಒಂಚೂರು ಟೈಮ್ ತೊಗೊಳ್ಳಿ, ನಾವು ಒಂಚೂರು ಟೈಮ್ ತೊಗೊಳ್ಳಿ. ಒಂದು 3 hours ಆದ್ಮೇಲೆ ಸರ್ ಫೋನ್ ಮಾಡಿದ್ರು. ನಾನು ಒಂದು ಕಾಫಿ ಶಾಪ್ ಹೋದೆ ಆಫೀಸಿಂದ, ಯೋಚನೆ ಮಾಡ್ತಾರೆ ಮಾಡಲಾ ಬೇಡವಾ ಅಂತ. ಸರ್ ಫೋನ್ ಮಾಡಿದ್ರು, ಸರ್ ಫೋನ್ ಮಾಡಿಬಿಟ್ಟು ಬನ್ನಿ ನೀವು ವಾಪಸ್ ಆಫೀಸ್ಗೆ ಅಂತ ನಾನು ಹೋದೆ. ಅದು ನಿಮ್ಗೆ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನು ಒಂಚೂರು ಚೇಂಜ್ ಮಾಡಿದ್ರೆ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಡೆಫಿನೆಟ್ಲಿ ಅದು ಈ ಚೇಂಜ್ ಏನು ಮಾಡಿದ್ರು ಅಂತ ಇನ್ನೊಂದ್ಸಲ ನರೇಷನ್ ಕೇಳಿದಾಗ, ಇಟ್ ವಾಸ್ ಬ್ಯೂಟಿಫುಲ್, ಈ ಸಿನಿಮಾ ಕರೆಕ್ಟಾಗಿರೋ ನನ್ನ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿರೋ ಒಂದು ಟ್ವಿಸ್ಟ್ ಕೊಡುತ್ತೆ ಅಂತ ಅನ್ನೋದು ಅಂತ ಹೇಳಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇಂಗ್ಲೀಷ್ ಕನ್ನಡ ಪ್ರಾಬ್ಲಮ್ಮು. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಇಂಗ್ಲೀಷ್ 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 ಅಂತ ನಾನು ತುಂಬ ತಲೆಯಲ್ಲಿ ಹಾಕಿ ಇವಾಗಲೂ ಕೂಡ ನಾನು ಮೀಡಿಯಾನ ಅಡ್ರೆಸ್ ಮಾಡಬೇಕು ಅಥವಾ ಯಾರ ಜೊತೆ ಆದರೂ ಮಾತಾಡಬೇಕು ಅಂದರೆ ಫಸ್ಟ್ ಇಂಗ್ಲೀಷ್ ಬರುತ್ತೆ ಬಾಯಲ್ಲಿ. ನಾನು ಯೋಚನೆ ಮಾಡೋದು ಇಂಗ್ಲೀಷ್ ಅಂದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಯೋಚನೆ ಮಾಡ್ತೀರಾ ಅನ್ನೋದು ಇನ್ನೊಂದು ಪಾಯಿಂಟ್ ಇರುತ್ತೆ. ವಿಚ್ ಲ್ಯಾಂಗ್ವೇಜ್ ಡು ಯು ಥಿಂಕ್ ಇನ್? ಐ ಥಿಂಕ್ ಇನ್ ಇಂಗ್ಲೀಷ್. ಸೊ ನಾನು ಈಸಿಯಾಗಿ ಮಾತಾಡೋಕ್ಕೆ ಇಂಗ್ಲೀಷ್ ಬರುತ್ತೆ ಫಸ್ಟ್. ಬಟ್ ನಾನು ತುಂಬ ಎಫರ್ಟ್ ಹಾಕ್ಬಿಟ್ಟು ಹೇಳಬೇಕು, ಇಲ್ಲ ನಾನು ಈ ಕನ್ನಡ ನಾನು ಮುಂಚೆನೂ ಹೇಳಿದಾಗೆ
ಕನ್ನಡ ಸಿನಿಮಾ ಇಂಡಸ್ಟ್ರಿ ಜಾಯಿನ್ ಆಗಿದ್ಮೇಲೆ ನಾನು ತುಂಬ ಅಭಿಮಾನ ಬಂದಿದ್ದು ಕನ್ನಡ ಭಾಷೆ ಮೇಲೆ. ಹೌದಲ್ಲ, ಎಲ್ಲ ಆಕ್ಟ್ರೆಸ್ ಅದೇ ರಾಜ್ಕುಮಾರ್ ಸರ್ ಅವರು ಇಂದ ಇವಾಗ ಜಗ್ಗೇಶ್ ಸರ್ವರೆಗೂ ಎಲ್ಲರೂ ಕನ್ನಡದ ಭಾಷೆ ಬಗ್ಗೆ ಇಷ್ಟೊಂದು ಹೇಳ್ತಾರೆ, ಏನು ಭಾಷೆ ಹಾಗೆ ಅಂತ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ ಒಂದು ಅರ್ಥ ಆಗಿದ್ದು. ನನಗೂ ಕೂಡ ನನ್ನ ಭಾಷೆ ಮೇಲೆ ಹೆಮ್ಮೆ ಆಗಿರಬೇಕು, ನಾನು ಹೆಮ್ಮೆಯಿಂದ ಹೇಳ್ಕೊಡ್ಬೇಕು ನಾನು ಕನ್ನಡದವಳು ಅಂತ. ಅಥವಾ ನಾನು ಟ್ರಾವೆಲಿಂಗ್ ಅಂದರೂ ಎಲ್ಲಿ ಅಲ್ಲಿ ಇಲ್ಲಿ ಹೋದರೆ ಯಾರಾದರೂ ಕನ್ನಡದವ್ರು ಸಿಕ್ಕರೆ ನಮ್ಮ ಕನ್ನಡ ಭಾಷೆ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಆವಾಗ ನಂಗೆ ಅರ್ಥ ಆಯಿತು, ಓಕೆ ಕನ್ನಡ ಭಾಷೆ. ಸೊ ಅದನ್ನು ಈ ಸಿನಿಮಾ ನೀವು ನೋಡ್ತೀರಾ, ಪ್ರತಿಯೊಬ್ಬರೂ ನೋಡಲೇಬೇಕು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪ್ರತಿಯೊಬ್ಬರು ನೋಡಲೇಬೇಕು. ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇದೆ, ಎಲ್ರಿಗೂ ರಿಲೇಟ್ ಆಗುವಂಥ ಸಿನಿಮಾ, ಯೂನಿವರ್ಸಲ್ ಸಬ್ಜೆಕ್ಟ್. ವಾಚ್ ಇಟ್. ಓಕೆ, ಮೂರ್ನಾಲ್ಕು ಚಿತ್ರ ಜಗೇಶ್ವರಿದ ಮಿಸ್ ಆಯಿತು ಅಂತಂದರೆ ಇದ್ರಲ್ಲಿ ಮಾಡಿದ್ದೀರಿ, ಹೇಗೆ ಮಿಸ್ ಆಯಿತು? ಮೂರು ಸಿನಿಮಾ ಮಿಸ್ ಆಯಿತು ಸರ್ ಜೊತೆ. ಸಿನಿಮಾ ಹೆಸರುಗಳು ಹೇಳೋದು ಬೇಡ ಅನಿಸುತ್ತೆ, ಮಾಡಿಲ್ಲ ಅಲ್ವಾ, ಯಾಕೆ ತಗೊಳೋದು ಹೆಸರು? ಸೊ ಐ ಥಿಂಕ್ ಸರ್ ಕೋಪ ಮಾಡ್ಕೊಂಡಿದ್ರು ಆವಾಗ, ಹಿಂಗೆ ಮಾಡಿಲ್ಲ ಸಿನಿಮಾ ಅಂತ ನನ್ನ ಜೊತೆ. ಬಟ್ ನಮಗೆ ಅನಿಸುತ್ತೆ ಈ ಸಿನಿಮಾ ಕರೆಕ್ಟಾಗಿರುತ್ತೆ, ನಾನು ಸರ್ ಕಾಂಬಿನೇಷನ್ ಆಗಿ ಬಹುಶಃ ಆ ಎಲ್ಲ ಸಿನಿಮಾ ಮಾಡೋದಕ್ಕಿಂತ ಈ ಸಿನಿಮಾ ಮಾಡಿದ್ದು ಪರ್ಫೆಕ್ಟ್ ಆಯಿತು ಅಂತ ನನಗೆ ಅನಿಸುತ್ತೆ. ಹೌದು, ಜಗ್ಗೇಶ್ ಸರ್ ಐ ಥಿಂಕ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದೆ. ಸರ್ವರ್ ಸೋಮಣ್ಣ ಸಿನಿಮಾ ನೋಡಿದ್ದೆ, ಫಸ್ಟ್ ಕಾಮಿಡಿ ಫಿಲ್ಮು ಕನ್ನಡ, ಫಸ್ಟ್ ಕನ್ನಡ ಕಾಮಿಡಿ ಫಿಲ್ಮು ಜಗ್ಗೇಶ್ ಸರ್ ಅವರ ಫಸ್ಟ್ ಸಿನಿಮಾ ನಾನು ನೋಡಿದ್ದು ಸರ್ವರ್ ಸೋಮಣ್ಣ. ಯಾರು ನನಗೊಂಥರ ಅವರು ಆ ಕ್ಯಾರೆಕ್ಟ್ರ್ ನೋಡಿದ್ಮೇಲೆ ತುಂಬ ದೊಡ್ಡ ಕ್ರಶ್ ಆಗಿತ್ತು ನನಗೆ, ಇಷ್ಟು ಚೆನ್ನಾಗಿದೆ ಆ ಕ್ಯಾರೆಕ್ಟ್ರು ಅಂತ. ಸೊ ಇವಾಗ ಜಗ್ಗೇಶ್ ಸರ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಇಟ್ಸ್ ವೆರಿ ಸರ್ರಿಯಲ್, ಆ್ಯಕ್ಚುಲಿ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಅವ್ರನ್ನ ನೋಡಿದಾಗೆಲ್ಲ ಒಂದೊಂದು ಸಲ ನಾನು ಶೂಟಿಂಗಲ್ಲಿ ಅವರು ಡೈಲಾಗ್ ಹೇಳಬೇಕಾದ್ರೆ ಬಾಯ್ ತೆಗೆದು ನಾನು ನಿಮ್ಮ ಡೈಲಾಗ್ ನೆಕ್ಸ್ಟು ಅಂತ ಹೇಳೋರು. ಸೊ ಸಾರಿ ಸಾರಿ ಇನ್ನೊಂದು ತೊಗೊಳ್ಳ ಅಂತ. ಸೊ ನನಗೆ ಆ ರೀತಿಯಲ್ಲಿ ನಾನು ಅವ್ರು ನೋಡಿಬಿಟ್ಟು ಬೆಳೆದಿದ್ದೀನಿ. ಸೊ ಇಟ್ ವಾಸ್ ಅಮೇಝಿಂಗ್ ಟು ವರ್ಕ್. ನಮ್ಮದು ಉದಯ್ ಫಿಲಮ್ನಿಂದ ಇದು ಫಸ್ಟು ಪ್ರೊಡಕ್ಷನ್ನು ಕನ್ನಡ ಮೂವಿ, ಕಾಳಿದಾಸ ಕನ್ನಡ ಮಿನಿಸ್ಟ್ರು ಅಂತ ಹೇಳ್ಬಿಟ್ಟು. ಇದು ತುಂಬ ಕನಸಿಂದ ನಾವು ಮಾಡಿದ್ವಿ ಈ ಫಿಲಮ್ನ, ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಈ ಫಿಲಮಲ್ಲೇ ನಮ್ಮದು ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಈಗಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತುಂಬ ಚೆನ್ನಾಗಿ ಕವಿರಾಜ್ ಅವರು ಅಚ್ಚುಕಟ್ಟಾಗಿ ಇದನ್ನು ಇದು ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ತಾವುಗಳು ಈ ಫಿಲಮ್ನ ಆಶೀರ್ವದಿಸಿ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ಬೋದು. ಈ ಮೂಲಕ ವಿನಂತಿ. ಯಾವಾಗ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ರಿಲೀಸ್ ಆ್ಯಕ್ಚುಲಿ ಫಿಫ್ಟೀನ್ತ್ ರಿಲೀಸ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಈಗ ಸದ್ಯಕ್ಕೆ ನಾವು ಇದು ಮಾಡಿಲ್ಲ, ಅದನ್ನು ನೆಕ್ಸ್ಟು ಇದರಿಗೆ ನಾವು ಒಂದು ಇದು ಯೋಚನೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಳಿದಾಸ ಕನ್ನಡ ಮಿನಿಸ್ಟ್ರು ಬಂದು ಟಿಪಿಕಲ್ ಜಗ್ಗೇಶ್ ಸರ್ ಶೈಲಿಯ ಹಾಸ್ಯಭರಿತ ಚಿತ್ರ. ಇದರಲ್ಲಿ ಪ್ಲಸ್ ಏನು ಅಂದರೆ ಇದ್ರ ಜೊತೆಗೆ ಒಂದು ಒಳ್ಳೆಯ ಮೆಸೇಜನ್ನು ಸಮಾಜಕ್ಕೆ ತಲುಪಿಸೋಕ್ಕೆ ಪ್ರಯತ್ನಪಟ್ಟಿದ್ದೀವಿ. ಮೆಸೇಜ್ ಅಂದ ತಕ್ಷಣ ನೀವು ಅದೇನು ತುಂಬ ಸೀರಿಯಸ್ ಆಗಿರುತ್ತೆ, ಗಂಭೀರವಾಗಿರುತ್ತೆ ಅಂತ ಅಲ್ಲ. ಸಿನಿಮಾ ಇಡೀ ನರೇಷನ್ ವೈಸ್ ಕಾಮಿಡಿಯಾಗಿ ಹೋಗ್ತಿರುತ್ತೆ, ಮನೋರಂಜನೆ ಬೇಕಾದಷ್ಟು ಇರುತ್ತೆ, ಕೊನೆಯಲ್ಲೊಂದು ಒಂದು ಸ್ವಲ್ಪ ಗಟ್ಟಿಯಾದ ವಿಷಯಕ್ಕೆ ಹೊರಳುತ್ತೆ ಸಿನಿಮಾ. ಹಾಗಾಗಿ ಇದು ಒಂದು ಒಳ್ಳೆಯ ಇಡೀ ಫ್ಯಾಮಿಲಿ ನೋಡುವಂಥ ಮನೋರಂಜನಾತ್ಮಕ ಸಿನಿಮಾ. ಏನು ಅಂದರೆ ಇವಾಗಿನ ಸೊಸೈಟಿಯಲ್ಲಿ ಏನಾಗಿದೆ ಅಂದರೆ ಮಧ್ಯಮ ವರ್ಗದವರು ತಮ್ಮ ಇಡೀ ಜೀವನವನ್ನು ಗೊತ್ತೋ ಗೊತ್ತಿಲ್ಲದೇನೋ ಬರೀ ಮಕ್ಕಳ ಎಜುಕೇಷನ್ ಕೊಡಿಸೋದಕ್ಕೆ ಸವಿಸ್ತಾ ಇದ್ದಾರೆ. ಅವರಿಗೆ ಒಂದು ಮನೋರಂಜನೆ ಬೇರೆ ಒಂದು ಪಿಕ್ನಿಕೋ ಮನೋರಂಜನೆನೋ ಅಥವಾ ಎಲ್ಲೋ ಸಿನಿಮಾಗೆ ಹೋಗೋದು ಎಲ್ಲದೂ ತಡೆ ಆಗೋದಿಲ್ಲ ಅಂದರೆ ಅವರ ಮಕ್ಕಳ ಎಜುಕೇಷನ್ ವಿಚಾರ ಬಂದಾಗ. ಈಗ ಈ ಜೂನಲ್ಲಿ ಜುಲೈಯಲ್ಲಿ ಹೇಗೋ ಮಾಡಿ ಒಂದಷ್ಟು ಫೀಸ್ ಕಟ್ಟಿ, ಇದೇನಂದರೆ ಪಕ್ಕದ ಮನೆಯ ಹುಡುಗ ಪಕ್ಕದ ಮನೆ ಹುಡುಗಿ ಯಾವುದೋ ಒಂದು ದೊಡ್ಡ ಸ್ಕೂಲಿಗೆ ಹೋಗ್ತಿಲ್ಲ ಅಂದ ತಕ್ಷಣ ನಮ್ಮ ಮಕ್ಕಳು ಅಲ್ಲಿ ಕಳಿಸ್ಲೇಬೇಕು. ಕಳಿಸ್ಲೇಬೇಕು ಅಂದರೆ ಫೀಸು ಇವಾಗ ಎಲ್ ಕೆ ಜಿಗೆ ಲಕ್ಷಗಟ್ಟಲೆ ಇದೆ. ಇನ್ನು ಇಂಜಿನಿಯರಿಂಗ್ ಮೆಡಿಕಲ್ ಅಂದರೆ ಯೋಚನೆ ಮಾಡಿ, ಆಗಿರುವಾಗ ಸಾಲ ಮಾಡೇ ಸ್ಕೂಲ್ ಸೇರಿಸ್ಬೇಕು. ಆ ಸಾಲ ತೀರಿಸೋತ್ತಿಗೆ ಇನ್ನೊಂದು ವರ್ಷ ಬಂದಿರುತ್ತೆ, ಮತ್ತೆ ಸಾಲ ಮಾಡಬೇಕು, ಕೊಟ್ಟು ಅವ್ರ ಬದುಕು ಈ ಚಕ್ರ ಸುಳಿಯಲ್ಲಿ ತಿಳ್ಕೊಬಿಟ್ಟಿರುತ್ತೆ. ಅದನ್ನು ನಾವು ತುಂಬ ಒಂದು ಕಾಮಿಡಿ ಸೆನ್ಸಲ್ಲಿ ಹೇಳ್ಕೊಳ್ತೀವಿ. ಜಗ್ಗೇಶ್ ಸರ್ ಇಲ್ಲಿ ಕಾಳಿದಾಸ ಕನ್ನಡ ಮೇಷ್ಟ್ರು ಅಂತ ಒಂದು ಪಾತ್ರ ಮಾಡ್ತಾರೆ. ಅವರ ವೈಯಕ್ತಿಕ ಬದುಕು, ಒಂದು ಕಡೆ ಅವರ ಹೆಂಡತಿ ಅವರ ಮಕ್ಕಳು ಆ ವೈಯಕ್ತಿಕ ಬದುಕು, ಇನ್ನೊಂದು ಕಡೆ ಅವರು ಒಂದು ಸರ್ಕಾರಿ ಶಾಲೆ ಮೇಷ್ಟ್ರು. ಅಲ್ಲಿ ಸರ್ಕಾರಿ ಶಾಲೆಗೆ ಇವತ್ತಿನ ಏನು ಪರಿಸ್ಥಿತಿ ಇದೆ ನಿಮಗೆಲ್ರಿಗೂ ಗೊತ್ತು, ಸರ್ಕಾರಿ ಶಾಲೆಗಳ ಇವತ್ತಿನ ಪರಿಸ್ಥಿತಿ, ಆ ಪರಿಸ್ಥಿತಿ ಎರಡೂ ಜೊತೆಗೆ ಅವರು ಹೋರಾಟ ಮಾಡಬೇಕಾಗಿ ಬರುತ್ತೆ. ಶುರುವಿನಲ್ಲಿ ಅವ್ರ ಕ್ಯಾರೆಕ್ಟ್ರು ಒಂದು ಬೇಜವಾಬ್ದಾರಿಯ ಅಥವಾ ಒಬ್ಬ ಕೀಳರಿಮೆ ಇರುವ ಒಬ್ಬ ಸಾಮಾನ್ಯ ಮನುಷ್ಯ ಆಗಿರುತ್ತೆ. ಒಂದು ಹಂತದಲ್ಲಿ ಆ ಕ್ಯಾರೆಕ್ಟ್ರಿಗೆ ಒಂದು ದೊಡ್ಡ ತಿರುವು ಸಿಕ್ಕು ಒಂದು ಸಿನಿಮಾಕ್ಕೆ ಒಂದು ದೊಡ್ಡ ಕ್ಯಾನ್ವಸ್ಗೆ ಟರ್ನ್ ಆಗುತ್ತೆ.